ದಾರವನ್ನು ಜಗ್ಗುತ್ತಾ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸಿದ ವಿದ್ಯಾರ್ಥಿಗಳು. ಬೆಂಕಿ ಆಕಸ್ಮಿಕದ ಸಂದರ್ಭ ಮಾಡಬೇಕಾದದ್ದು ಏನು ಎಂದು ಮಕ್ಕಳಿಗೆ ಹೇಳಿಕೊಟ್ಟ ಅಗ್ನಿಶಾಮಕ ದಳದ ಸಿಬ್ಬಂದಿ. ಇಂತಹ ವಿಶೇಷ ವಿಭಿನ್ನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದದ್ದು ಕಿತ್ತೂರಿನಲ್ಲಿ ಪ್ರಜಾವಾಣಿ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ ಗಾಳಿಪಟ ಉತ್ಸವ. ವಿದ್ಯಾರ್ಥಿಗಳಿಗೆ ಪಠ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಶಾಲೆಗಳಿಂದ ಬಂದಿದ್ದ ಮಕ್ಕಳು ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮಿಸಿದರು. ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠದ ಪೀಠಾಧಿಪತಿ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ ಮಕ್ಕಳ ಜೊತೆ ಸೇರಿ ಗಾಳಿಪಟ ಹಾರಿಸಿದರು. ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಿಪಿಐ ನಿತ್ಯಾನಂದ ಪಂಡಿತ್, ಪ್ರಜಾವಾಣಿ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥೆ ರಶ್ಮಿ ಎಸ್ ವಿವಿಧ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದರು. ನಮ್ಮ ಉದ್ದೇಶ ಇಷ್ಟೇ, ಈಗ ಏನು ಪ್ರಜಾವಾಣಿ ಅವರು ಕಾರ್ಯಕ್ರಮ ಏರ್ಪಡಿಸಿದ ಉದ್ದೇಶವೇ ಇದು, ಭಯ ದೂರ ಆಗಬೇಕು, ಪ್ರೀತಿ ಹತ್ರ ಆಗಬೇಕು. ಪ್ರೀತಿ ಹತ್ರ ಆದಷ್ಟು ಏನಾಗುತ್ತೆ, ಭಯ ಆದ್ರೆ ಏನಾಗುತ್ತೆ ಹೇಳಿ, ನೀವು ದೂರ ಹೋಗ್ತಾ ಇರ್ತೀರ. ಆದಷ್ಟು ಪೊಲೀಸಿಗೆ ಹತ್ರ ಬರಬೇಕು ಅನ್ನೋ ಉದ್ದೇಶದಲ್ಲಿ ಈ ಪ್ರಜಾವಾಣಿ ಅವರ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಬಾಯಲ್ಲಿ ಈ ಮಾತು ನಮ್ಗೆ ಕೇಳ್ತಾ ಎನಿಸ್ಲೂ ಇರಲಿಲ್ಲ, ಎನಿಸಿದ್ದೇನೆ. ಇದಕ್ಕೆ ನಾವು ನಿಜವಾಗ್ಲೂ ಧನ್ಯವಾದ, ಯಾಕಂದ್ರೆ ನಿಮಗೊಂಥರ ಪೊಲೀಸ್ ಬಗ್ಗೆ ಪ್ರೀತಿ ಹುಟ್ಟಿದೆಯಲ್ಲ, ಅದೇ ಒಂದು ದೊಡ್ಡ ಆಸ್ತಿ. ನೀವೇನಾದ್ರು ವಿದೇಶ ಪುಟವನ್ನ ಗಮನ ಇಟ್ಟು ಓದೋಕ್ ಶುರು ಮಾಡಿದ್ರೆ, ಇಲ್ಲಿ ನಮ್ಮ ಸರ್ ಹಿಂಗೆ ಕೆ ಎಸ್ ಪಾಸ್ ಆಗಿ ಬಂದಿದಾರಲ್ಲ, ಅವ್ರಿಗೆಲ್ಲ ಒಂದು ದೊಡ್ಡ ಟಾಸ್ಕ್ ಇರುತ್ತೆ ಅಲ್ವಾ ಸರ್, ಹೂ ಇಸ್ ಹೂ ನೋಡೋದು. ಆ ಹೂ ಇಸ್ ಹೂ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಈಗಿಂದಲೇ ಸುಲಭ ಆಗುತ್ತೆ. ಗಾಳಿಪಟ ಉತ್ಸವದ ನಂತರ ಬೆಂಕಿ ನಂದಿಸುವ ಪ್ರಾತ್ಯಕ್ಷಿಕೆ ನಡೆಯಿತು. ಬೆಂಕಿ ಹತ್ತಿಕೊಂಡಾಗ ಅಗ್ನಿಶಾಮಕ ದಳಕ್ಕೆ ಹೇಗೆ ಕರೆ ಮಾಡಬೇಕು, ಸಿಬ್ಬಂದಿ ಹೇಗೆ ಬೆಂಕಿಯನ್ನು ನಂದಿಸುತ್ತಾರೆ ಎನ್ನುವ ಬಗ್ಗೆ ಕಿತ್ತೂರಿನ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಪ್ರಾತ್ಯಕ್ಷಿಕೆ ನೀಡಿದರು.